ಈ ಇಲಾಖೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಕೆಲಸ ಮಾಡತಕ್ಕಂಥದ್ದು ಮತ್ತೊಂದು ವಿಶೇಷ. ಇಂಥ ಇಲಾಖೆಯಲ್ಲಿ ಒಬ್ಬ ಕಡು ಭ್ರಷ್ಟ ಮಹಿಳಾ ಪೀಡಕ ಮಕ್ಕಳ ಹೊಟ್ಟೆ ಮೇಲೆ ಹೊರಡ್ತಕ್ಕಂಥ ಅಕ್ರಮವಾಗಿ ಕೋಟ್ಯಾಂತರ ರೂಪಾಯಿ ಹಣ ಮಾಡಿರ್ತಕ್ಕಂಥ ಇದುವರೆಗೂ ಆ ಅಧಿಕಾರಿಯನ್ನು ಕರೆದು ಕನಿಷ್ಠ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಎದೆಗಾರಿಕೆಯನ್ನ ಈ ಅಧಿಕಾರಿಗಳು ಕೂಡ ಮಾಡಲಿಲ್ಲ, ಸಚಿವರು ಕೂಡ ಮಾಡಲಿಲ್ಲ. ಮುಂದಿನ ಹೋರಾಟ ಏನು? ಈಗಾಗಲೇ ನಮ್ಮ ದಲಿತ ಸಂಘಟನೆ ಒಕ್ಕೂಟದ ರಾಜ್ಯ ಸಂಚಾಲಕರಾದ ಡಾಕ್ಟರ್ ವೈ ಮರಿಸ್ವಾಮಿ ಅವರು ಫಾರ್ಮರ್ ಚೇರ್ಪರ್ಸನ್ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದಲ್ಲಿ ಅವರು ಕೆಲಸ ಮಾಡಿರೋದ್ರಿಂದ ಈ ಇಲಾಖೆ ಬಗ್ಗೆ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈ ಇಲಾಖೆಯಲ್ಲಿ ಈ ವ್ಯಕ್ತಿ ಯಾವ ರೀತಿಯಲ್ಲಿ ದೊಡ್ಡ ಭ್ರಷ್ಟ ಅಂದರೆ ನಾ ಈ ಕರ್ನಾಟಕದಲ್ಲಿ ಕಂಡಿರೋದು ಭ್ರಷ್ಟ ಅಂದರೆ ಈ ಅಪ್ಪ ನಿಶ್ಚಯಲೇ. ಅದಕ್ಕೆ ಇವ್ರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ. ಈಗ ಈ ಅಧಿವೇಶನದಲ್ಲಿ ಏನಾದ್ರು ಸರ್ಕಾರ ಇವ್ರ ವಿರುದ್ಧ ಕ್ರಮ ತಗೊಂಡಿಲ್ಲ ಅಂದರೆ ನಮ್ಮ ನಡೆ ವಿಧಾನಸೌಧ ಕಡೆ ಅಂತೇಳಿ ನಾವು ದೊಡ್ಡ ಮಟ್ಟದಲ್ಲಿ ವಿಧಾನಸೌಧ ಮುತ್ತಿಗೆ ಚಲೋ ಕಾರ್ಯಕ್ರಮ ಅಂದ್ಕೊಳ್ತೀವಿ. ನಮ್ಮ ಎಲ್ಲ ನಾಯಕರುಗಳು ನಮ್ಮ ಜೊತೆಗೆ ಭಾಗವಹಿಸ್ತಾರೆ, ಎಲ್ಲ ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಇದನ್ನು ನೋಡಿಬಿಟ್ಟು ಈ ಅಧಿವೇಶನದಲ್ಲಿ ಇವ್ರ ವಿರುದ್ಧ ನಾವು ಟೈಮ್ ಕೊಟ್ಟಿರ್ತೀವಿ, ಈ ಅಧಿವೇಶನದ ಒಳಗೆ ಅವ್ರ ವಿರುದ್ಧ ಕ್ರಮ ತೊಗೊಂಡಿಲ್ಲ ಅಂದರೆ ನಾವು ಅಧಿವೇಶನ ಸಮಯದಲ್ಲಿ ಆಗುತ್ತೋ ಅಥವಾ ಅಧಿವೇಶನ ಕಳೆದ ಅಲ್ಲ, ಅಧಿವೇಶನದಲ್ಲಿ ಅವ್ರ ವಿರುದ್ಧ ಕ್ರಮ ತೊಗೊಂಡ್ರೆ ನಾವು ಮತ್ತೆ ಹೋರಾಟಕ್ಕೆ ಅವಕಾಶ ಇರಲ್ಲ. ತೊಗೊಂಡಿಲ್ಲ ಅಂದರೆ ಅಧಿವೇಶನ ಕಳೆದ ಮೇಲೂ ನಾವು ಹಲವಾರು ದಲಿತ ಸಂಘಟನೆಗಳ ಇತಿಹಾಸಗಳಿದೆ ಹೋರಾಟದಲ್ಲಿ. ಮುಖ್ಯಮಂತ್ರಿ ಮನೆ ಮುಂದೆ ಹೋರಾಟ ಮಾಡೋದು, ವಿಧಾನಸೌಧ ಮುತ್ತಿಗೆ ಹಾಕೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಂದೆ ಧರಣಿ ಮಾಡೋದು, ನಮ್ಮದು ಹಲವಾರು ಇದೆ. ನಾವು ಆ ರೀತಿಯಲ್ಲಿ ಕಾನೂನು ಚೌಕದಲ್ಲಿ ಏನು ಬೇಕು ಅದನ್ನು ಮಾಡಿ. ನಮಸ್ಕಾರ ಸರ್, ನಾನು ಸಂಪತ್ ಅಂತೇಳಿ ಆದರ್ಶ ಆಟೋ ಆ್ಯಂಡ್ ಟ್ಯಾಕ್ಸಿ ಡ್ರೈವರ್ಸಿನ ಪ್ರಧಾನ ಕಾರ್ಯದರ್ಶಿ. ಇವತ್ತು ಪ್ರೆಸ್ ಮೀಟಲ್ಲಿ ನಡೆಯಿರತಕ್ಕಂಥ ಅನ್ಯಾಯ ಇದು ಕರೆಕ್ಟ್ ಇದೆ ಅಂತೇಳಿ ನಮ್ಮ ನಾನು ಒಬ್ಬ ದಲಿತನಾಗಿದ್ದು ಈ ದಲಿತರಿಗೆ ಅನ್ಯಾಯ ಆಗೋದನ್ನು ನಿಲ್ಲಿಸ್ಬೇಕಂತೇಳಿ ಈ ಹೋರಾಟಕ್ಕೆ ನಮ್ಮ ಸಂಘಟನೆ ಕೂಡ ಬೆಂಬಲ ಕೊಡುತ್ತೆ. ಇದಕ್ಕೆ ನನಗೆ ತಿಳಿದಿರತಕ್ಕಂಥ ಎಲ್ಲ ಕೆಲವು ಸಂಘಟನೆಗಳು ಕೂಡ ಸಪೋರ್ಟ್ ಮಾಡಬೇಕಂತೇಳಿ ಈ ಇದರಿಂದ ಕೋರ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಮಹಿಳಾ ದೌರ್ಜನ್ಯ ಆಗಿದೆಯಲ್ಲ, ಅದ್ರ ಬಗ್ಗೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ ಹೇಳಿ ಸರ್. ನಮ್ಮಲ್ಲಿ ಮಹಿಳೆಯರುಗಳಿದ್ದಾರೆ ಸರ್, ನಮಗೂ ಬಂದು ಸಪೋರ್ಟ್ ಮಾಡ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾವೆಲ್ಲ ಕೂಡ ಇದಕ್ಕೆ ಬಂದು ಸಪೋರ್ಟ್ ಮಾಡ್ತೀವಿ. ಈ ಅವಿಭೇದಿಸಿದಲ್ಲೇ ಇವರಿಗೆ ಒಂದು ತೀರ್ಮಾನ ಆದರೆ ನಾವು ಅದು ಮತ್ತೆ ಕೂಡ ಪ್ರೆಸ್ ಮೀಟಲ್ಲಿ ಬಂದು ಅದನ್ನು ತಮಗೆಲ್ಲ ಕೂಡ ಬಂದ್ಬಿಟ್ಟು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ. ಇಲ್ಲ ಅಂತೇಳಿದ್ರೆ ಹೋರಾಟ ಅಂತೂ ಇದೇ ಇದೆ, ತೀವ್ರಗೊಳ್ಳುತ್ತೆ. ಅದನ್ನು ಸರ್ಕಾರ ಗಮನ ಕೊಟ್ಟು ಇದನ್ನು ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ರೆ ಒಳ್ಳೇದಂತೇಳಿ ಇದೆ. ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿರ್ತಕ್ಕಂಥ ಮುಖ್ಯ ಉದ್ದೇಶ ಬೆಂಗಳೂರು ನಗರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಬೆಂಗಳೂರು ನಗರ ಜಿಲ್ಲೆಯ ಉಪನಿರ್ದೇಶಕರಾಗಿರ್ತಕ್ಕಂಥ VH ನಿಚ್ಚಲ್ ಮತ್ತು ಇತರ ಅಧಿಕಾರಿಗಳನ್ನು ಈ ಕೂಡಲೇ ಅಮಾನತ್ತು ಮಾಡಬೇಕು ಅಂತಕ್ಕಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ಅವರು ಶಿಷ್ಟಾಚಾರ ಉಲ್ಲಂಘನೆ ಮಾಡಿ ನಾಗರಿಕ ಸೇವಾ ನಿಯಮಗಳಿಗೆ ವಿರುದ್ಧವಾಗಿ ನಡ್ಕೊಂಡಿರೋದರಿಂದ ತಕ್ಷಣಕ್ಕೆ ಅವರನ್ನು ಸರ್ಕಾರ ಅಮಾನತ್ತು ಮಾಡಬೇಕು. ಈಗಲೇ ಒಂದು ವಾರದ ಹಿಂದೆ ರಾಯಚೂರು ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳು ಇದೇ ರೀತಿಯಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ಸರ್ಕಾರ ಅವರನ್ನು ಅಮಾನತ್ತು ಮಾಡಿದೆ. ಹಾಗಾದರೆ ಒಬ್ಬ ಅಧಿಕಾರಿನ ನೀವು ಒಂದೊಂದು ರೀತಿ ನಡೆಸ್ಕೊಂಡ್ರೆ ಮತ್ತೊಬ್ಬರನ್ನ ನೀವು ಟಚ್ ಮಾಡೋಕ್ಕೂ ಆಗೋದಿಲ್ಲ ಅಂತೇಳಿದರೆ ಈ ರೀತಿಯ ತಾರತಮ್ಯ ಯಾಕೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ವಿಶೇಷವಾಗಿ BH ನಿಚ್ಚಲ್ ಅವರ ವಿರುದ್ಧ ಅನೇಕ ಗಂಭೀರವಾದ ಪ್ರಕರಣಗಳು ಈಗಾಗಲೇ ಇಲಾಖೆಯಲ್ಲಿ ದಾಖಲಾಗಿದೆ. ಮಿನಿ ಅಂಗನವಾಡಿ ಕೇಂದ್ರಗಳನ್ನು ಮೇಜರ್ ಅಂಗನವಾಡಿ ಕೇಂದ್ರಗಳನ್ನಾಗಿ ಮಾರ್ಪಡಿಸಿರ್ತಕ್ಕಂಥದ್ದಾಗಿರ್ಬೋದು, ಅಂಗನವಾಡಿ ಸಹಾಯಕಿಯರನ್ನು ಅವರನ್ನು ಅಂಗನವಾಡಿ ಕಾರ್ಯಕರ್ತರನ್ನಾಗಿ ಅಪಾಯಿಂಟ್ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರಿಂದ ಹಣ ವಸೂಲಿ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಅಂಗನವಾಡಿಗಳಿಗೆ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡ್ತಕ್ಕಂಥ MSPS ಕೇಂದ್ರಗಳಿಗೆ ಸ್ವತಃ ಇವರು ಒಬ್ಬ ಅಧಿಕಾರಿಯಾಗಿದ್ದರೂ ಕೂಡ ಆ ಕೇಂದ್ರಗಳಿಗೆ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡಿ ಕೋಟ್ಯಾಂತರ ರೂಪಾಯಿ ಅಕ್ರಮವಾಗಿ ಅಲ್ಲಿ ಹಣವನ್ನು ಇವರು ಸಂಪಾದನೆ ಮಾಡಿರ್ತಕ್ಕಂಥದ್ದು ಮತ್ತು ಇವರು ತಮ್ಮ ಆದಾಯಕ್ಕಿಂತಲೂ ಹೆಚ್ಚು ಆಸ್ತಿಯನ್ನು ಗಳಿಸಿರ್ತಕ್ಕಂಥದ್ದು, ಜೊತೆಗೆ ತಮ್ಮ ಪತ್ನಿಯ ಹೆಸರಿನಲ್ಲಿ ಒಂದು BMW ಕಾರನ್ನು ಕೂಡ ಇವರು ಖರೀದಿ ಮಾಡಿರ್ತಕ್ಕಂಥದ್ದು,
ಮತ್ತು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿರ್ತಕ್ಕಂಥ ದೂರುಗಳು ಕೂಡ ಇಲಾಖೆಯಲ್ಲಿ ಈಗಾಗಲೇ ದಾಖಲಾಗಿದೆ. ಇದಲ್ಲದೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ನಲ್ಲೂ ಕೂಡ ಇವರ ವಿರುದ್ಧ ಪ್ರಕರಣಗಳು ಮತ್ತು ತನಿಖೆ ಬಾಕಿ ಇದೆ. ಇದರ ಜೊತೆಗೆ ಇವರು ಬಾಲಭವನದಲ್ಲಿ ಎಲಿಜಿಬಿಲಿಟಿ ಇಲ್ಲಾಂದರೂ ಕೂಡ ಹಿರಿಯ ಸೀನಿಯರ್ ಸ್ಕೇಲ್ ಪೇಮೆಂಟ್ ಪಡಿತಕ್ಕಂಥ ಅಧಿಕಾರಿಯಾಗಿ ಇವರು ಅಲ್ಲಿ ಮುಂದುವರೆದಿರ್ತಕ್ಕಂಥದ್ದು, ಮತ್ತು ಬಾಲಭವನದ ಅಧ್ಯಕ್ಷರು ಅವರು ಕೂಡ ಗೌರವಾನ್ವಿತ ಮಹಿಳೆ. ಸೊ ಈ ಅಧಿಕಾರಿಯ ನಡತೆ ಸರಿಯಾಗಿಲ್ಲ, ತಕ್ಷಣ ಇಲ್ಲಿಂದ ಇವ್ರನ್ನ ನೀವು ತೆಗೆದುಹಾಕಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಬರೆದಿರ್ತಕ್ಕಂಥದ್ದಾಗಿರ್ಬೋದು. ಹೀಗೆ ಅನೇಕ ಆರೋಪಗಳ ಸರಮಾಲೆ ಈ ನಿಚ್ಚಲ್ ವಿರುದ್ಧ ಇರೋದರಿಂದ ಸರ್ಕಾರ ಕೂಡಲೇ ವಿಶೇಷವಾಗಿ ಇವರನ್ನು ಸಸ್ಪೆಂಡ್ ಮಾಡಬೇಕು, ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಬೇಕು. ಇದುವರೆಗೆ ಸರ್ಕಾರಕ್ಕೆ ಎಷ್ಟು ಕೋಟಿ ರೂಪಾಯಿ ನಷ್ಟ ಆಗಿದೆ ಅದನ್ನು ವಸೂಲಿ ಮಾಡಬೇಕು. ಮಾಡದೇ ಇದ್ದರೆ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ತೀವ್ರ ರೀತಿಯ ಹೋರಾಟವನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ. ಇದಕ್ಕೆ ಈಗಾಗಲೇ ನಾವು ಅನೇಕ ಸಮಾನ ಮನಸ್ಕ ಸಂಘಟನೆಗಳ ಜೊತೆಯಲ್ಲಿ ಮಾತಾಡಿದ್ದೀವಿ. ಇವತ್ತಿನ ರಾಜ್ಯ ಸರ್ಕಾರಕ್ಕೆ ಮಹಿಳೆಯರ ಬಗ್ಗೆ ಕಾಳಜಿ ಇದ್ದರೆ, ಪ್ರಾಮಾಣಿಕತೆ ಇದ್ದರೆ ತಕ್ಷಣ ಈ ಅಧಿಕಾರಿಯನ್ನು ಮತ್ತು ಇವರ ಸಹಚರರನ್ನು ಸಸ್ಪೆಂಡ್ ಮಾಡಬೇಕು. ಇದು ನೈತಿಕತೆಯ ಪ್ರಶ್ನೆ ಮತ್ತು ಆಡಳಿತದಲ್ಲಿ ಇವತ್ತು ಪಾರದರ್ಶಕತೆ ತರಬೇಕು ಅಂತ ಹೇಳಿದರೆ ಮೊದಲು ಭ್ರಷ್ಟರನ್ನು ಅಲ್ಲಿಂದ ಖಾಲಿ ಮಾಡಿಸ್ಬೇಕು. ಇಲ್ಲದೇ ಇದ್ದರೆ ಸರ್ಕಾರನೇ ಇಂಡೈರೆಕ್ಟಾಗಿ ಇವರು ಮಾಡ್ತಕ್ಕಂಥ ಅನ್ಯಾಯ ಅವ್ಯವಹಾರ ಭ್ರಷ್ಟಾಚಾರಕ್ಕೆ ಸಪೋರ್ಟ್ ಮಾಡಿದ ರೀತಿಯಲ್ಲಿ ಆಗುತ್ತೆ. ಈಗ ಇವರು ಏನು ಮಾಡ್ತಾ ಇದ್ದಾರೆ, ನನಗೆ ಮಂತ್ರಿಗಳ ಬೆಂಬಲ ಇದೆ, ಕೇಂದ್ರ ಸಚಿವರ ಬೆಂಬಲ ಇದೆ, ಹಿರಿಯ ಅಧಿಕಾರಿಗಳ ಬೆಂಬಲ ಇದೆ ಅಂತೇಳಿ ಅವ್ರ ಜೊತೆಯಲ್ಲಿರ್ತಕ್ಕಂಥ ಫೋಟೋನ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕೋದು, ಅದನ್ನು ಬೇರೆ ಬೇರೆ ತೋರಿಸೋದ್ರ ಮುಖಾಂತರ ನಾನೆಷ್ಟು ಪ್ರಭಾವಶಾಲಿ, ಯಾರು ನನ್ನ ಏನು ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಇವರು ಇವತ್ತು ನಿಷ್ಠಾವಂತರನ್ನು, ಮಹಿಳೆಯರನ್ನು, ಮಹಿಳಾ ಉದ್ಯೋಗಿಗಳನ್ನು ಎದುರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿಯ ಒಂದು ಸಚಿವರ ಮತ್ತು ಅಧಿಕಾರಿಗಳ ಹೆಸರು ದುರ್ಬಳಕೆ ಆಗದೇ ಇರೋ ರೀತಿಯಲ್ಲಿ ಸರ್ಕಾರ ಇವತ್ತು ಕ್ರಮ ತೆಗೆದುಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತೇನು ಸದನ ನಡೀತಾ ಇದೆ, ಸದನ ಮುಗಿಯಷ್ಟೊಳಗೆ ಈ ವ್ಯಕ್ತಿಯ ವಿರುದ್ಧ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ದಲಿತ ಸಂಘಟನೆಗಳ ಒಕ್ಕೂಟದ ಪರವಾಗಿ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ.